ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಅಂದರೆ ನೀವು ನಾಗರಿಕರಾಗಿದ್ದರೆ ಅಂದರೆ 1,000 ರೂಪಾಯಿ ಪಿಂಚಣಿ ಪಡೆಯಬಹುದು, ಮತ್ತು ಇದು ಪಿಂಚಣಿ ಯಾರೆಲ್ಲ ಸಿಗುತ್ತೆ, ಇದಕ್ಕೆ ಯಾರು ಅರ್ಹತರಾಗಿರುತ್ತಾರೆ ಅಂದು ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕೊಡ್ತೀವಿ, ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಅಂದರೆ ನೋಡಿ ಫ್ರೆಂಡ್ಸ್, 60 ವಯಸ್ಸು ಮೇಲ್ಪಟ್ಟವರಿಗೆ ಒಂದು ಪಿಂಚಣಿ ಸಿಗುತ್ತೆ, ಮತ್ತು ನೀವು ಕಾರ್ಮಿಕರ ಕಾರ್ಡ್ ಹೊಂದಿದರೆ ಅವರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂಥವ್ರಿಗೆ 1,000 ರೂಪಾಯಿ ಪಿಂಚಣಿ ಪಡೆಯಬಹುದು. ಹೀಗೆ ಪಡೆಯಬಹುದು, ಎಷ್ಟು ವಯಸ್ಸಿರಬೇಕು ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಮಹಾತ್ಮ ಗಾಂಧೀಜಿ ಪಿಂಚಣಿ ಯೋಜನೆ 2023 ದೇಶದ ಎಲ್ಲ ನಾಗರಿಕರಿಗೆ 1,000 ರೂಪಾಯಿ ನೀಡುವ ಪಿಂಚಣಿ ಇದಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಉಚಿತ ಪಿಂಚಣಿ ನಿಮಗೆ ಸಿಗುತ್ತೆ, ಯಾರೆಲ್ಲ ಸಿಗುತ್ತೆ ಮತ್ತು ಏನೇನು ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ಮೊದಲು ವಿಡಿಯೋಗೂ ಲೈಕ್ ಮಾಡಿ ಫ್ರೆಂಡ್ಸ್. ಭಾರತ ಸರ್ಕಾರವು ಹಿರಿಯ ನಾಗರಿಕರಿಗಾಗಿ ಬಹಳ ಉತ್ತಮವಾದ ಯೋಜನೆ ನಡೆಸುತ್ತದೆ. ಅವುಗಳೆಂದರೆ ಮಹಾತ್ಮ ಗಾಂಧೀಜಿ ಪಿಂಚಣಿ ಯೋಜನೆ 2023. ಈ ಯೋಜನೆಯಲ್ಲಿ ಭಾರತದ ಹಿರಿಯ ನಾಗರಿಕರಿಗೆ ಸರ್ಕಾರವು ತಿಂಗಳಿಗೆ 1,000 ರೂಪಾಯಿ ಮೊತ್ತವನ್ನು ಪಿಂಚಣಿಯಾಗಿ ನೀಡಲಾಗುತ್ತದೆ. ಇದರಿಂದಾಗಿ ದೇಶದ ಹಿರಿಯ ನಾಗರಿಕರಿಗೆ ಅಂದರೆ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಮಹಾತ್ಮ ಗಾಂಧೀಜಿ ಪಿಂಚಣಿ ಯೋಜನೆಯ ಹಣ ಪಡೆಯಬೇಕಂದರೆ ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲು ಅರ್ಜಿದಾರರು ವಯಸ್ಸಿನ ಮಿತಿ 60 ವಯಸ್ಸದ ಅಥವಾ 60 ವಯಸ್ಸಕ್ಕಿಂತ ಹೆಚ್ಚಿಗೆ ಇರಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ 60 ವಯಸ್ಸು ನಿಮಗೆ ಮುಗಿದಿರಬೇಕಾಗುತ್ತೆ ಫ್ರೆಂಡ್ಸ್. 60 ವಯಸ್ಸು ನಿಮಗೆ ಮುಗಿದಿರೋ ಮಾತ್ರ ಈ ಯೋಜನೆ ಅರ್ಹತರಾಗಿರುತ್ತಾರೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರವು ಅಥವಾ ರಾಜ್ಯ ಸರ್ಕಾರ ನಡೆಸುವ ಯಾವುದೇ ಪಿಂಚಣಿ ಯೋಜನೆಯ ಲಾಭವನ್ನು ಅರ್ಜಿದಾರರು ಪಡೆದಿದ್ದಾಗ ಮಾತ್ರ ನೀವು ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವ ಕಾರ್ಮಿಕರ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕಾಗುತ್ತೆ ಫ್ರೆಂಡ್ಸ್. ಮೊದಲು ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಂದರೆ ಕಾರ್ಮಿಕರ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಯೋಜನೆ ಪಿಂಚಣಿ ನೀವು ಪಡೆದುಕೊಳ್ಳಬೇಕಂದರೆ ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲು ಕಾರ್ಮಿಕರ ಕಾರ್ಡ್ ಹೊಂದಿರಬೇಕಾಗುತ್ತೆ ಫ್ರೆಂಡ್ಸ್. ಕಡ್ಡಾಯವಾಗಿ ನೀವು ಕಾರ್ಮಿಕರ ಕಾರ್ಡ್ ಹೊಂದಿರಬೇಕಾಗುತ್ತೆ. ಅಂದರೆ ಈ ಯೋಜನೆ ಪಿಂಚಣಿ ಲಾಭ ಪಡೆದುಕೊಳ್ಳಬಹುದು ನಾಗರಿಕರು. ಮಹಾತ್ಮ ಗಾಂಧೀಜಿ ಪಿಂಚಣಿ ಯೋಜನೆಯಲ್ಲಿ ಸರ್ಕಾರದಿಂದ ಕಾರ್ಮಿಕರಿಗೆ ಮಾನಸಿಕ 1,000 ರೂಪಾಯಿ ಪಿಂಚಣಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಸ್ವೀಕರಿಸುವ ಮೊತ್ತವನ್ನು ಪ್ರತಿ 2 ವರ್ಷಗಳಲ್ಲಿ 50 ರೂಪಾಯಿಗಳನ್ನು ಹೆಚ್ಚಿಸಲಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರಿಂದ ಅಡಿಯಲ್ಲಿ ಗರಿಷ್ಠ ಮೊತ್ತವಾದ 1,250 ರೂಪಾಯಿಗಳನ್ನು ಒದಗಿಸಲಾಗುವುದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ 2 ವರ್ಷಕ್ಕೊಮ್ಮೆಗೆ 50 ರೂಪಾಯಿನೂ ಏರಿಕೆ ಮಾಡಲಾಗುತ್ತೆ ಫ್ರೆಂಡ್ಸ್. ಅಂದರೆ 1,000 ರೂಪಾಯಲ್ಲಿ ಪ್ರತಿ ತಿಂಗಳಿಗೆ 50 ರೂಪಾಯಿ, ಪ್ರತಿ 2 ವರ್ಷಕ್ಕೊಮ್ಮೆ ನಿಮಗೆ 50 ರೂಪಾಯಿನ ಏರಿಕೆ ಮಾಡಲಾಗುತ್ತೆ. ಅಂದರೆ 1,250 ರೂಪಾಯಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಈ ಯೋಜನೆ ಪಿಂಚಣಿ ಮೊತ್ತವನ್ನು ಫಲಾನುಭವಿ ಕಾರ್ಮಿಕರ ಕಾರ್ಡ್ ಬ್ಯಾಂಕ್ ಖಾತೆಗೆ ಕಳಿಸಲಾಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಏನೇನು ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ನೋಡೋಣ ಬನ್ನಿ ಫ್ರೆಂಡ್ಸ್. ಅಂದರೆ ಮಹಾತ್ಮ ಗಾಂಧೀಜಿ ಪಿಂಚಣಿ ಯೋಜನೆಯಲ್ಲಿ 2020 ಪ್ರಮುಖ ದಾಖಲೆ ಏನೇನು ಬೇಕು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಫ್ರೆಂಡ್ಸ್, ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತದಾರ ಗುರುತಿನ ಚೀಟಿ ಬೇಕಾಗುತ್ತೆ, ಕಾರ್ಮಿಕರ ಕಾರ್ಡ್ ಬೇಕಾಗುತ್ತೆ, ನಾನು ಪ್ರಮಾಣ ಪತ್ರ ಬೇಕಾಗುತ್ತೆ, ವಯಸ್ಸಿನ ಪ್ರಮಾಣ ಪತ್ರ ಬೇಕಾಗುತ್ತೆ, ಬ್ಯಾಂಕ್ ಖಾತೆ ಬೇಕಾಗುತ್ತೆ, 60 ವಯಸ್ಸನ್ನು ತಲುಪಿದವರೆಗೆ ಇಚ್ಚಿತಿನ ಕೊಡುಗಿನ ಠೇವಣಿ ಪುರಾವೆ ಬೇಕಾಗುತ್ತೆ, ಛಾಯಾಚಿತ್ರ ಬೇಕಾಗುತ್ತೆ, ಒಂದು ಫೋಟೋ ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ. ಇವೆಷ್ಟು ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲು. ನೋಡಿ ಫ್ರೆಂಡ್ಸ್, ಅಂದರೆ ಮಹಾತ್ಮ ಗಾಂಧೀಜಿ ಪಿಂಚಣಿ ಯೋಜನೆ 2023 ಹೇಗೆ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು ನೋಡೋಣ ಬನ್ನಿ ಫ್ರೆಂಡ್ಸ್. ಅರ್ಜಿದಾರರು ಮೊದಲು ತಮ್ಮ ಕಾರ್ಮಿಕರ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ನಿಮ್ಮ ಮೊದಲು ಹೇಳ್ಬಿಡ್ತೀನಿ, ನಿಮಗೆ 60 ವಯಸ್ಸು ಮೇಲೆ ದಾಟಿರಬೇಕಾಗುತ್ತೆ ಫ್ರೆಂಡ್ಸ್. 60 ವಯಸ್ಸು ಮೇಲೆ ದಾಟಿದರೆ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ನಿಮ್ಮ ಹತ್ತಿರದ ಇಲಾಖೆ ಕಚೇರಿಗೆ ಹೋಗಿ ಕಾರ್ಮಿಕರ ಇಲಾಖೆ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಕಾರ್ಮಿಕರ ಕಾರ್ಡ್ ಹೊಂದಿದರೆ ಈ ವಿಡಿಯೋ ತಳಗೆ ಎಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ತಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಸಹ ಒತ್ತಿ. ಯಾವ ಥರ ಹೊಸ ವಿಡಿಯೋಗೆ ಬೇಗ ಪಡೆದುಕೊಳ್ಳೋದು. ವಿಡಿಯೋ ನೋಡೋಕ್ಕಿದ್ರಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್.